ಅಭಿಷಪ್ತ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಬೆಂಗಾಲಿ ವೆಬ್ ಸಿರೀಸ್. ಸಿನಿಮಾದ ಆರಂಭದಲ್ಲಿ ಪೊಲೀಸರಿಗೆ ಒಬ್ಬ ಅನ್ನೋನ್ ಲೇಡಿಯ ಡೆಡ್ ಬಾಡಿ ಸಿಗುತ್ತೆ. ಆ ಡೆಡ್ ಬಾಡಿಗೆ ತಲೆ ಇರೋದಿಲ್ಲ, ನೋಡೋದಕ್ಕೂ ಕೂಡ ತುಂಬಾ ಭಯಂಕರವಾದ ಸ್ಥಿತಿಯಲ್ಲಿ ಇರುತ್ತೆ. ಸೀನ್ ಕಟ್ ಮಾಡಿದ್ರೆ ಅಪರ್ಣ ಈ ಕಥೆಯ ಮೇನ್ ಕ್ಯಾರೆಕ್ಟರ್. ಇವತ್ತು ಅವಳ ಮದುವೆಯ ನಿಶ್ಚಿತಾರ್ಥ. ಮದುಮಗನಾದಂತ ಆರೋಗ್ಯ ಮತ್ತು ಅವನ ಫಾದರ್ ಅಂಡ್ ಮದರ್ಗೆ ಅಪರ್ಣ ಅಂಡ್ ಅವಳ ಫ್ಯಾಮಿಲಿ ತುಂಬಾ ಇಷ್ಟವಾಗಿದ್ದರಿಂದ ಹೇಗಾದ್ರೂ ಮಾಡಿ ಈ ಸಂಬಂಧವನ್ನ ಫಿಕ್ಸ್ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿ ಬಂದಿರ್ತಾರೆ. ಇನ್ನು ಆರು ಅಪರ್ಣ ಜೊತೆ ಮಾತಾಡ್ತಾ, ನಾನು ತುಂಬಾ ವರ್ಷಗಳಿಂದ ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ಅಲ್ಲಿನ ಜನ ಅಲ್ಲಿನ ಸಂಸ್ಕೃತಿ ನನಗೆ ಇಷ್ಟವಾಗದೆ ಹೋಗಿದ್ರಿಂದ ಮತ್ತೆ ನಾನು ನನ್ನ ಸಿಟಿಗೆ ವಾಪಸ್ ಬಂದ್ಬಿಟ್ಟೆ. ಹಾಗಾಗಿ ಇಲ್ಲಿ ಮದುವೆಯನ್ನಾಕಿ ಇಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ. ಇನ್ನು ಆರವನ ಮಾತುಗಳು ಅವನ ಬಿಹೇವಿಯರ್ ಇಷ್ಟವಾಗಿದ್ದರಿಂದ ಅವನನ್ನ ತುಂಬಾ ಇಷ್ಟಪಟ್ಟಂತ ಅಪರ್ಣ ಆತನ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳದೇನೆ ಅವನ ಜೊತೆ ಮದುವೆಗೆ ಓಕೆ ಅಂತಾಳೆ. ಮತ್ತೊಂದು ಕಡೆ ಆರವನ ಫಾದರ್, ನಿಮ್ಮ ಮಗಳು ಅಪರ್ಣ ನಮಗೆ ತುಂಬಾ ಇಷ್ಟವಾದ್ಲು ಅಂತಾರೆ. ನನ್ನ ಮಗ ಆರವ್ಗೆ ಯಾವುದೋ ಪ್ರಾಜೆಕ್ಟ್ ಕೆಲಸದ ಮೇಲೆ ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ 15 ದಿನಗಳಲ್ಲಿ ಈ ಮದುವೆಯನ್ನ ನಡೆಸ್ಕೊಡ್ಬೇಕು ಅಂತ ಆ ಫ್ಯಾಮಿಲಿಯವರನ್ನ ಕೇಳಿಕೊಳ್ತಾರೆ. ಹಾಗೇನೆ ನಮ್ಮ ಕಡೆಯ ರಿಲೇಟಿವ್ಸ್ ಯಾರು ಕೂಡ ಈ ಮದುವೆಗೆ ಬರೋದಿಲ್ಲ, ಯಾಕಂದ್ರೆ ಅವರ ಜೊತೆಗೆ ನಮ್ಮ ಸಂಬಂಧಗಳು ಅಷ್ಟಕ್ಕಷ್ಟೇ. ಆದ್ರೆ ನೀವು ನಿಮ್ಮ ಇಂಟ್ರೆಸ್ಟ್ ಅನ್ನ ಕರೆಯೋದ್ರಲ್ಲಿ ನಮಗೆ ಯಾವ ಅಭ್ಯಂತರವೂ ಇಲ್ಲ ಅಂತ ತುಂಬಾ ವಿಚಿತ್ರವಾಗಿ ಮಾತಾಡ್ತಾರೆ. ಈ ಮಾತುಗಳು ಅಪರ್ಣಾಳ ಫಾದರ್ಗೆ ತುಂಬಾ ವಿಚಿತ್ರವಾಗಿ ಅನಿಸ್ತವೆ. ಆದ್ರೆ ಇದಕ್ಕೆ ಅಪರ್ಣಾಳ ಮದರ್ ಮಾತ್ರ, ಈ ಸಂಬಂಧ ನನಗಂತೂ ಇಷ್ಟವಾಯ್ತು, ಹಾಗಾಗಿ ನೀವು ಇದರಲ್ಲಿ ಡೌಟನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಇವರಿಬ್ಬರ ಮದುವೆಯನ್ನ ಮಾಡ್ಬಿಡೋಣ, ನೀವೊಂದ್ಸಾರಿ ಒಪ್ಪಿಕೊಂಡ್ಬಿಡಿ ಅಂತ ಗಂಡನನ್ನ ಫೋರ್ಸ್ ಮಾಡ್ತಾಳೆ. ಇನ್ನು ಆರವನ ಫ್ಯಾಮಿಲಿ ವಿಷಯಕ್ಕೆ ಬರೋದಾದ್ರೆ ಆತನ ಅಪ್ಪ ಅಮ್ಮನ ಜೊತೆಯಲ್ಲಿ ಆತನ ಸಿಸ್ಟರ್ ಆದಂತ ಮಲ್ಲಿಕಾ ಮತ್ತು ಆಕೆಯ ಗಂಡ ದಿಲೀಪ್ ಕೂಡ ಇರ್ತಾರೆ. ಇನ್ನು ಈ ಕಡೆ ಅಪರ್ಣಾಳ ಫಾದರ್ 15 ದಿನಗಳಲ್ಲೇ ಮದುವೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳಲಾಗದೆ ಹೋಗ್ತಾನೆ. ಅಸಲು ಇಷ್ಟು ಅರ್ಜೆಂಟ್ ಆಗಿ ಈ ಮದುವೆಯನ್ನ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಆತರ ಯಾಕೆ ಅಂತ ತನ್ನ ಹೆಂಡತಿಯನ್ನ ಕೇಳ್ತಾನೆ. ಅದಕ್ಕೆ ಅವನ ಹೆಂಡತಿ, ಪ್ರೆಸೆಂಟ್ ನಾವು ಇರುವಂತಹ ಫೈನಾನ್ಷಿಯಲ್ ಕಂಡೀಷನ್ ಅನ್ನ ಒಂದ್ಸಾರಿ ನೋಡಿ, ನೀವು ಆಲ್ರೆಡಿ ನಿಮ್ಮ ಕೆಲಸದಿಂದ ರಿಟೈರ್ಮೆಂಟ್ ತಗೊಳ್ಳೋದಕ್ಕೆ ಹತ್ತಿರದಲ್ಲಿದ್ದೀರಿ, ಹಾಗಾಗಿ ಈ ಸಂದರ್ಭದಲ್ಲಿ ಬಂದಿರುವಂತಹ ಇಷ್ಟೊಂದು ಒಳ್ಳೆ ಸಂಬಂಧವನ್ನ ಕಳೆದುಕೊಳ್ಬಾರ್ದು ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ಅಪರ್ಣ ಮಿಸ್ ಆಗಿರುವಂತ ತನ್ನ ಫ್ರೆಂಡ್ ಅಂಜನಾಳ ಬಗ್ಗೆ ತಿಳ್ಕೊಳ್ಳೋದಕ್ಕಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಆಗ ಪೊಲೀಸ್ ಆಫೀಸರ್ ಅವಳನ್ನ ತುಂಬಾ ಎನ್ಕ್ವೈರಿ ಮಾಡಿದ ನಂತರ, ಅಂಜನಾ ನೋಯ್ಡಾದಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದೇನು ನಿಜ, ಆದ್ರೆ ಆಕೆ 5 ತಿಂಗಳಿಂದ ಕೆಲಸಕ್ಕೆ ರಿಸೈನ್ ಮಾಡಿದ್ದಾಳೆ, ಆದ್ರೆ ಆವತ್ತಿನಿಂದಲೇ ಆಕೆ ನಾಪತ್ತೆಯಾಗಿದ್ದಾಳೆ. ಅಂಡ್ ನಮಗೆ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಂತ ಮತ್ತೊಂದು ವಿಷಯ ಏನು ಅಂದ್ರೆ, ಆ ಟೈಮಲ್ಲಿ ಆಕೆಗೆ ಮದುವೆ ಫಿಕ್ಸ್ ಆಗಿತ್ತು ಅನ್ನೋದು ಅಂತ ಪೊಲೀಸರು ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಅಂಜನಾ ಕೇವಲ 2 ತಿಂಗಳಿಂದ ಕಾಣಿಸ್ತಾ ಇರೋದಿಲ್ಲ, ತುಂಬಾ ದಿನಗಳ ಹಿಂದೇನೆ ಅವಳ ಮದರ್ ಮತ್ತು ಫಾದರ್ ಸತ್ತು ಹೋಗಿದ್ದರಿಂದ ಆನಂತರ ಅಂಜನಾ ನೋಯ್ಡಾದಲ್ಲೇ ಕೆಲಸ ಮಾಡಿಕೊಂಡು ತನ್ನ ಲೈಫನ್ನ ನಡೆಸ್ತಾ ಇರ್ತಾಳೆ. ಆದ್ರೆ ಅವಳು ತಾನು ಮಾಡ್ತಾ ಇದ್ದಂತ ಕೆಲಸಕ್ಕೆ ರಿಸೈನ್ ಕೊಟ್ಟ ನಂತರ ಸಡನ್ ಆಗಿ ನಾಪತ್ತೆಯಾಗಿ ಹೋಗಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆರೋ ಮತ್ತು ಅಪರ್ಣಾಳ ಮದುವೆ ದಿನ ಬರುತ್ತೆ. ಇನ್ನು ಮದುವೆಯಲ್ಲಿ ಆರೋ ಕಡೆಯ ನೆಂಟರಿಷ್ಟರು ಯಾರು ಕೂಡ ಕಾಣಿಸದೆ ಹೋಗಿದ್ದರಿಂದ ಅಪರ್ಣಾಳ ರಿಲೇಟಿವ್ಸ್ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇರ್ತಾರೆ. ಮತ್ತೊಂದು ಕಡೆ ಕೆಲವರು ಮಲ್ಲಿಕಾ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ರೆ, ಆದ್ರೆ ಅವರ್ಯಾರಿಗೂ ಕೂಡ ಸರಿಯಾಗಿ ಆನ್ಸರ್ ಮಾಡದಂತಹ ಮಲ್ಲಿಕಾ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತಿನಲ್ಲೇ ಯಾಕೆ ನನ್ನ ಸೀರೆ ಮೇಲೆ ಒಂದಷ್ಟು ಬ್ಲಡ್ ಆಗಿದೆ ಅಂತ ಕೂಗಾಡ್ತಾ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾಳೆ. ಇದನ್ನು ನೋಡಿದಂತ ಅಪರ್ಣಾಳ ಕಡೆಯ ನೆಂಟರಿಷ್ಟರೆಲ್ಲರೂ ಕೂಡ ಮತ್ತಷ್ಟು ಆಶ್ಚರ್ಯ ಪಡತೊಡಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಆಕೆ ಹಸ್ಬೆಂಡ್ ದಿಲೀಪ್ ಅವಳಿಗೇನೇನು ಸಮಾಧಾನ ಮಾಡ್ತಾ ರೂಮ್ ಒಳಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಷ್ಟರಲ್ಲಾಗಲೇ ಮಲ್ಲಿಕಾ ಸೋನಲ್ ಸೋನಲ್ ಅಂತ ತುಂಬಾ ಸಾರಿ ಮಾತಾಡಿರ್ತಾಳೆ. ಇದೆಲ್ಲವನ್ನೂ ಕೂಡ ಕೇಳಿಸ್ಕೊಂಡಿದ್ದಂತಹ ಅಪರ್ಣಾಳ ಮದರ್ ಈ ಸೋನಲ್ ಯಾರು ಅಂತ ಆರವನ ಫಾದರ್ ಅನ್ನ ಕೇಳ್ತಾಳೆ. ಅದಕ್ಕೆ ಆರವನ ಫಾದರ್, ಮಲ್ಲಿಕಾಳ ಕಂಡೀಷನ್ ಒಂದ್ ಸ್ವಲ್ಪ ದಿನಗಳಿಂದ ಸರಿಯಾಗಿಲ್ಲ, ಹಾಗಾಗಿ ಅವಳಿಗಿನ್ನು ಟ್ರೀಟ್ಮೆಂಟ್ ನಡೀತಾನೆ ಇದೆ, ಇದರಿಂದಾಗಿನ ಅವಳು ಯಾರ ಜೊತೆಯಲ್ಲೂ ಕೂಡ ಮಾತಾಡೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಅಂತ ಹೇಳತೊಡಗ್ತಾರೆ. ಇನ್ನು ಸೋನಲ್ ವಿಷಯಕ್ಕೆ ಬರೋದಾದ್ರೆ, ಮಲ್ಲಿಕಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಂತಹ ಒಂದು ಸುಂದರವಾದಂತಹ ಬೊಂಬೆ, ಆದ್ರೆ ಅದು ಕಾಣಿಸದೆ ಹೋಗಿದ್ದರಿಂದ ಆಕೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಹೇಳ್ತಾ ಆ ವಿಷಯವನ್ನ ಕವರ್ ಮಾಡ್ತಾರೆ. ಇನ್ನು ಈ ಕಡೆ ದಿಲೀಪ್ ಮಲ್ಲಿಕಾಳನ್ನ ರೂಮ್ಗೆ ಕರ್ಕೊಂಡೋಗಿ ಅವಳಿಗೊಂದಷ್ಟು ಟ್ಯಾಬ್ಲೆಟ್ಗಳನ್ನ ಕೊಡ್ತಾನೆ. ಅದನ್ನ ತೆಗೆದುಕೊಂಡಂತ ಮಲ್ಲಿಕಾ ಪೂರ ಸೈಲೆಂಟ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ನಿದ್ದೆಗೆ ಜಾರ್ತಾಳೆ. ಇನ್ನು ಮದುವೆಯೆಲ್ಲ ಮುಗಿದ ನಂತರ ಅಪರ್ಣ ಅತ್ತೆಯ ಮನೆಗೆ ಬರ್ತಾಳೆ. ಆದ್ರೆ ಆ ಮನೆಯಲ್ಲಿ ಮದುವೆಯ ಸಂಭ್ರಮದ ಯಾವ ಕುರುಹು ಕೂಡ ಕಾಣಿಸೋದಿಲ್ಲ. ಆ ಮನೆಯಲ್ಲಿ ಯಾವುದೇ ಆಡಂಬರವಿರೋದಿಲ್ಲ, ಕನಿಷ್ಠ ಹೂಗಳ ಒಂದಷ್ಟು ಪರಿಮಳು ಕೂಡ ಇರೋದಿಲ್ಲ. ಇದೆಲ್ಲವನ್ನೂ ಕೂಡ ನೋಡಿದಂತ ಅಪರ್ಣ ಕನ್ಫ್ಯೂಸ್ ಆಗತೊಡಗ್ತಾಳೆ. ಮತ್ತೊಂದು ಕಡೆ ಆ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ಆರೋ ಫ್ಯಾಮಿಲಿಯ ಬಗ್ಗೆನೇ ಡಿಸ್ಕಸ್ ಮಾಡ್ತಾ, ಅಸಲು ಈ ಫ್ಯಾಮಿಲಿಯಲ್ಲಿ ಇರುವಂತ ಯಾರು ಕೂಡ ಹೊರಗಿನವರ ಜೊತೆ ಒಂದು ಮಾತು ಕೂಡ ಆಡೋದಿಲ್ಲ, ಯಾವಾಗ್ಲೂ ಕೂಡ ಡೋರ್ಗಳನ್ನ ಕ್ಲೋಸ್ ಮಾಡಿಕೊಂಡು ಮನೆಯೊಳಗೆ ಇರ್ತಾರೆ.
ಅಸಲ ಅಂತ ಮನೆಗೆ ಹೆಣ್ಣು ಕೊಟ್ಟವರಾರು ಅಂತ ಮಾತಾಡಿಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ಈ ಮನೆಯ ಪರಿಸ್ಥಿತಿಯನ್ನ ನೋಡಿ ಕನ್ಫ್ಯೂಸ್ ಆದಂತ ಅಪರ್ಣಾ ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದೆ ನಿದ್ದೆ ಮಾಡಿಬಿಡ್ತಾಳೆ. ಆ ಟೈಮಲ್ಲಿ ಅವಳಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಕಾಲ್ ಬರುತ್ತೆ. ಅಂಜನಾಳ ಲೊಕೇಶನ್ ಟ್ರೇಸ್ ಆಗಿದೆ. ಆದರೆ ಬ್ಯಾಡ್ ಲಕ್ ಏನಂದ್ರೆ ಆಕೆ ಸತ್ತು ಹೋಗಿದ್ದಾಳೆ. ಅಷ್ಟೇ ಅಲ್ಲ, ಆಕೆಯ ದೇಹದೊಳಗಿನ ತಲೆ ಮಿಸ್ ಆಗಿ ಹೋಗಿದೆ ಅಂತ ಹೇಳ್ತಾನೆ. ಇದರಿಂದ ಶಾಕ್ ಆಗಿ ಹೋದಂತ ಅಪರ್ಣಾ ಆಕೆಯನ್ನು ಅಷ್ಟು ದಾರುಣವಾಗಿ ಕುಂದವರು ಯಾರಿರ್ಬೋದು ಅಂತ ತಲೆ ಕೆಡಿಸಿಕೊಳ್ಳತೊಡಗ್ತಾಳೆ. ಇನ್ನು ಮನೆಯಲ್ಲೆಲ್ಲ ತಿರುಗಾಡ್ತಾ ಇದ್ದಂತ ಅಪರ್ಣಾಗೆ ಒಂದು ರೂಮಲ್ಲಿ ಲೈಟ್ ಹಾಕಿರೋದು ಕಾಣಿಸುತ್ತೆ. ಆದರೆ ಅದೊಂದು ರೂಮ್ಗೆ ಮಾತ್ರ ಯಾವತ್ತೂ ಕೂಡ ಹೋಗಬಾರ್ದು ಅಂತ ಆರವನ ಮದರ್ ಕಂಡೀಷನ್ ಅನ್ನು ಹಾಕಿರ್ತಾರೆ. ಅಸಲ ರೂಮಲ್ಲಿ ಏನಿದೆ ಅಂತ ಅಪರ್ಣಾ ತನ್ನ ಗಂಡನನ್ನ ಕೇಳಿದ್ರೆ ಆತ ಪ್ರಾಪರ್ ಆಗಿ ಆನ್ಸರ್ ಮಾಡದೆ ಏನೇನು ಹೇಳಿ ಅವಳಿಂದ ತಪ್ಪಿಸ್ಕೊಳ್ತಾನೆ. ಹಾಗೇನೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಅವಳ ಜೊತೆ ಇಂಟಿಮೇಟ್ ಆಗೋದಕ್ಕಂತ ಟ್ರೈ ಮಾಡ್ತಾನೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ದಿಲೀಪ್ ಇವತ್ತು ಅಮಾವಾಸ್ಯೆ, ಹಾಗಾಗಿ ಇವತ್ತು ನೀವು ದೂರ ಇರೋದೇ ಒಳ್ಳೇದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದರಿಂದ ಡಿಸಪಾಯಿಂಟ್ ಆದಂತಹ ಆರವ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಕಬೋರ್ಡ್ ಅನ್ನು ಓಪನ್ ಮಾಡ್ತಾನೆ. ಆದರೆ ಅದರೊಳಗೆ ಒಂದು ಹಾವು ಕಾಣಿಸುತ್ತೆ. ಅದನ್ನು ನೋಡಿ ಭಯಪಟ್ಟಂತಹ ಆರವ್ ಹಿಂದಕ್ಕೆ ಬರ್ತಾನೆ. ಆದರೆ ಅಪರ್ಣ ಮಾತ್ರ ತುಂಬಾ ಧೈರ್ಯವಾಗಿ ಅಲ್ಲಿದ್ದಂತ ಒಂದು ಬಟ್ಟೆಯನ್ನ ಆ ಹಾವಿನ ಮೇಲಕ್ಕೆ ಹಾಕ್ತಾಳೆ ಮತ್ತು ಅದನ್ನು ನಿತ್ತಿಕೊಂಡು ಡಸ್ಟ್ಬಿನ್ ಒಳಕ್ಕೆ ಹಾಕ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ದಿಲೀಪ್ ಆ ಡಸ್ಟ್ಬಿನ್ ಅನ್ನು ತೆಗೆದುಕೊಂಡು ಹೊರಕ್ಕೆ ಹೊರಟು ಹೋಗ್ತಾನೆ. ಇನ್ನು ಇದೆಲ್ಲವನ್ನೂ ಕೂಡ ನೋಡಿ ಕಂಗಾಲಾದಂತಹ ಆರವನ ಮದರ್, ನಮ್ಮ ಈ ಫ್ಯಾಮಿಲಿಗೆ ಯಾವುದೋ ಶಾಪ ತಟ್ಟಿದಂಗಿದೆ. ಹಾಗಾಗಿನೇ ಕೆಲವು ದಿನಗಳ ಹಿಂದೆ ಆರವ್ ನೋಯ್ಡಾದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ತುಂಬಾ ದೊಡ್ಡ ಆಕ್ಸಿಡೆಂಟ್ ಇಂದ ಬಚ್ಚವಾಗಿದ್ದಾನೆ ಅಂತಿರ್ತಾರೆ. ಮತ್ತು ಸೊಸೆ ಅಪರ್ಣಾಗೆ ನಾಳೆ ನಾವಿಬ್ರು ಕೂಡ ಒಬ್ಬ ಬಾಬಾನನ್ನ ಮೀಟ್ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾರೆ. ಆದರೆ ಅಪರ್ಣ ಮಾತ್ರ ಆರವ್ ನೋಯ್ಡಾದಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥ ವಿಷಯವನ್ನ ನನ್ನ ಹತ್ರಕ್ಕೆ ಹೇಳ್ಕೊಳ್ಳಿಲ್ಲ ಅಂತ ಆಶ್ಚರ್ಯ ಪಡತೊಡಗ್ತಾಳೆ. ನೆಕ್ಸ್ಟ್ ಡೇ ಅಪರ್ಣ ಮತ್ತು ಅವಳ ಅತ್ತೆ ಮಾವ ಬಾಬಾನನ್ನ ಮೀಟ್ ಮಾಡೋದಕ್ಕೆ ಒಂದು ಲೊಕೇಶನ್ಗೆ ಹೋಗ್ತಾರೆ. ಆದರೆ ಅದೊಂದು ಸ್ಮಶಾನವಾಗಿರುತ್ತೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ಆಕೆಗೆ ಇದೆಲ್ಲವನ್ನು ಕೂಡ ಇವ್ರು ಯಾಕೆ ಮಾಡ್ತಾ ಇದ್ದಾರೆ, ನನ್ನ ಸುತ್ತ ಏನ್ ನಡೀತಾ ಇದೆ ಅನ್ನೋದು ಅರ್ಥವಾಗದೆ ಒಂದೇ ಕನ್ಫ್ಯೂಷನ್ ಅಲ್ಲಿ ಇರ್ತಾಳೆ. ನಂತರ ಅವರೆಲ್ಲರೂ ಅಲ್ಲಿದ್ದಂತ ಅಘೋರಿ ಬಾಬಾನ ಆಶೀರ್ವಾದವನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ. ಅಷ್ಟರಲ್ಲಾಗಲೇ ಅಪರ್ಣಳ ಮದರ್ ಮತ್ತು ಫಾದರ್ ಮಗಳನ್ನ ನೋಡೋದಕ್ಕಂತ ಬಂದಿರ್ತಾರೆ. ಅವರನ್ನ ನೋಡಿದಂತ ಅಪರ್ಣ ತುಂಬಾನೇ ಖುಷಿ ಆಗ್ತಾಳೆ. ಅಸಲಿಗೆ ಅರವನೇ ಅಪರ್ಣ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಅವಳ ಅಪ್ಪ ಅಮ್ಮನನ್ನ ಮನೆಗೆ ಕರೆಸಿರ್ತಾನೆ. ಇನ್ನು ತನ್ನ ಫಾದರ್ ತನಗಾಗಿ ತಂದಿದ್ದಂತ ಗಿಫ್ಟ್ಗಳೆಲ್ಲವನ್ನೂ ಕೂಡ ಕಬೋರ್ಡ್ ನಲ್ಲಿ ಎತ್ತಿಡ್ತಾ ಇರಬೇಕಾದ್ರೆ ಅದರೊಳಗೊಂದು ಫೈಲ್ ಅನ್ನ ನೋಡ್ತಾಳೆ. ಅಂಡ್ ಅದರಲ್ಲಿ ಇರುವಂತ ಒಂದು ಲೆಟರ್ ನ ಮೇಲೆ ಸುಪ್ರಜಿತ್ ಬ್ಯಾನರ್ಜಿ ಅನ್ನುವಂತ ಹೆಸರನ್ನ ಬರೆದಿರೋದನ್ನ ನೋಡಿ ಕನ್ಫ್ಯೂಸ್ ಆಗ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅಪರ್ಣಳ ಫ್ರೆಂಡ್ ಅಂಜನಾ ಮದುವೆ ಆಗ್ಬೇಕಾಗಿದ್ದಂತ ಹುಡುಗನ ಹೆಸರು ಕೂಡ ಸುಪ್ರಜಿತ್ ಬ್ಯಾನರ್ಜಿನೇ. ಸೀನ್ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ಅಪರ್ಣ ನಾನು ನನ್ನ ತಾಯಿ ಮನೆಗೆ ಹೋಗಿ ಬರ್ತೀನಿ ಅಂತ ಮನೆಯವರಿಗೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಮತ್ತು ಅಲ್ಲಿದ್ದಂತ ಪೊಲೀಸ್ ಆಫೀಸರ್ ಹತ್ರ ಅಂಜನಾ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳ್ತಾಳೆ. ಅದಕ್ಕೆ ಆಫೀಸರ್, ಮೇಡಮ್ ಅಂಜನಾ ಮರ್ಡರ್ ರೀತಿಯಲ್ಲಿ ಇನ್ನೂ ನಾಲ್ಕು ಹುಡುಗಿಯರ ಮರ್ಡರ್ಗಳು ಆಗಿದ್ದಾವೆ. ಇನ್ನು ವಿಚಿತ್ರ ಅಂದ್ರೆ ಆ ಮರ್ಡರ್ ಆಗಿರುವಂತಹ ನಾಲ್ಕು ಹುಡುಗಿಯರ ಹೆಸರುಗಳು ಕೂಡ ಎಯಿಂದಲೇ ಶುರುವಾಗ್ತವೆ ಅಂತ ಆ ಇನ್ಸ್ಪೆಕ್ಟರ್ ಹೇಳತೊಡಗ್ತಾನೆ. ಇನ್ನು ಸುಪ್ರಜಿತ್ ಬ್ಯಾನರ್ಜಿ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದೀವಿ. ಆದರೆ ಆತ ಯಾರು, ಎಲ್ಲಿನವನು, ಹೇಗಿರ್ತಾನೆ ಅನ್ನೋ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ ಅಂತ ಹೇಳತೊಡಗ್ತಾನೆ. ಇದೆಲ್ಲವನ್ನು ಕೂಡ ಕೇಳಿ ಭಯಪಡತೊಡಗಿದಂತಹ ಅಪರ್ಣ ಕಬೋರ್ಡ್ ಅಲ್ಲಿ ಸಿಕ್ಕಿದಂತಹ ಆ ಸುಪ್ರಜಿತ್ ಬ್ಯಾನರ್ಜಿ ಅನ್ನುವಂಥ ಲೆಟರ್ ಅನ್ನು ತೆಗೆದುಕೊಂಡು ಅದರಲ್ಲಿ ಬರೆದಿದ್ದಂಥ ಅಡ್ರೆಸ್ಗೆ ಹೋಗ್ತಾಳೆ. ಆದರೆ ಆ ಅಡ್ರೆಸ್ಸಲ್ಲಿ ಯಾರೋ ಬಿಹಾರಿ ವ್ಯಕ್ತಿ ಇರ್ತಾನೆ. ಸೊ ಹಾಗಾಗಿ ಈ ಲೆಟರಿಂದ ಏನೂ ಕೂಡ ಯೂಸ್ ಇಲ್ಲ ಅನ್ಕೊಂಡಂತಹ ಅಪರ್ಣ ಮತ್ತೆ ಮನೆಗೆ ಬರ್ತಾಳೆ. ಆದರೆ ಅವಳ ಅತ್ತೆ ಒಂದು ರೂಮ್ಗೆ ಹೋಗ್ಲೇಬಾರ್ದು ಅಂತ ಹೇಳಿರ್ತಾಳಲ್ವಾ, ಅದೇ ರೂಮ್ ಒಳಕ್ಕೆ ಹೋಗಿದ್ದಂಥ ಮಲ್ಲಿಕಾ ಅಲ್ಲಿ ಯಾರ ಜೊತೆಯಲ್ಲೂ ಮಾತಾಡ್ತಾ ಇರ್ತಾಳೆ. ಆಗ ಅಪರ್ಣ ಮಲ್ಲಿಕಾಳನ್ನ ನಿನ್ನ ಮುಂದೆ ಯಾರಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಮಲ್ಲಿಕಾ, ನಾನು ಸೋನಲ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇದರಿಂದಾಗಿ ಕನ್ಫ್ಯೂಸ್ ಆದಂತಹ ಅಪರ್ಣ ತಕ್ಷಣ ಆ ರೂಮಿನೊಳಕ್ಕೆ ಬರ್ತಾಳೆ. ಆದರೆ ಅಲ್ಲಿ ಒಂದು ಫೋಟೋ ಇರುತ್ತೆ ಮತ್ತು ಅದಕ್ಕೆ ದೀಪವನ್ನು ಹಚ್ಚಿ ಹಾರ ಹಾಕಲಾಗಿರುತ್ತೆ. ಅದು ಬಿಟ್ಟರೆ ಆ ರೂಮಲ್ಲಿ ಯಾರೂ ಕೂಡ ಕಾಣಿಸೋದಿಲ್ಲ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಆರವನ ಮದರ್, ಈ ರೂಮ್ಗೆ ಬರಬೇಡ ಅಂತ ನಾನು ಎಷ್ಟು ಸಾರಿ ಹೇಳಿದ್ರು ಕೂಡ ನೀನು ಯಾಕೆ ಬಂದೆ ಅಂತ ಅಪರ್ಣಾಳೆ ಮೇಲೆ ಕೂಗಾಡತೊಡಗ್ತಾಳೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಆರವ್ ತನ್ನ ಮದರನ್ನ ಕನ್ವಿನ್ಸ್ ಮಾಡ್ತಾನೆ. ಇನ್ಮೇಲೆ ಯಾವತ್ತೂ ಕೂಡ ಅವಳು ಈ ರೂಮ್ಗೆ ಬರದಂತೆ ನಾನು ನೋಡ್ಕೊಳ್ತೀನಿ ಅಂತ ತನ್ನ ಮದರ್ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ. ಆಮೇಲೆ ಆರವ್ ಆ ಫೋಟೋದಲ್ಲಿರೋದು ತನ್ನ ತಂಗಿ ಅಂತಲೂ, 3 ವರ್ಷಗಳಿಂದ ಸೋನಲ್ ಅವಳು ಪ್ರೀತಿಸಿದಂತ ಹುಡುಗನ ಜೊತೆ ಓಡೋದ್ಲು, ಆದರೆ ಆಕೆ ಆಗಿ ಹೋದಂತ ಕೆಲವೇ ದಿನಗಳಲ್ಲಿ ಸತ್ತೋದ್ಲು ಅಂತ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ಅವತ್ತಿನಿಂದಲೇ ನಮ್ಮ ಫ್ಯಾಮಿಲಿಗೆ ಯಾವುದೋ ಒಂದು ಶಾಪ ಅಂಟ್ಕೊಂಡಿದೆ. ಹೀಗಾಗಿನೇ ಮನೆಯಲ್ಲಿ ಏನೇನೋ ಅನರ್ಥಗಳು ನಡೀತಾ ಇದ್ದಾವೆ. ಇದರಿಂದಾಗಿ ದಿಲೀಪ್ ಒಬ್ಬ ಅಘೋರ ಬಾಬನನ್ನ ಕಂಡಿಡಿದು ಅವರಿಂದ ಪೂಜೆ ಮಾಡಿಸಿದ ನಂತರವೇ ಎಲ್ಲವೂ ಕೂಡ ಸರಿಯಾಯ್ತು ಅಂತ ಹೇಳ್ತಾ ಇರ್ತಾನೆ. ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂಥ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಸತ್ತು ಹೋಗಿರುವಂತಹ 5 ಹುಡುಗಿಯರು ಕೂಡ ನಮ್ಮ ಸ್ಟೇಟ್ಗೆ ಸೇರಿದಂಥವರೇ. ಜೊತೆಗೆ ಅವರೆಲ್ಲರೂ ಸದ್ಯದಲ್ಲೇ ಮದುವೆ ಆಗ್ತಾ ಇದ್ದಂಥವರು ಅಥವಾ ಮದುವೆಯಾಗಿ ಕೆಲವೇ ದಿನಗಳಾಗಿರುವಂಥವರು. ಇನ್ನು ವಿಚಿತ್ರ ಅಂದರೆ ಸತ್ತು ಹೋದಂಥ 5 ಹುಡುಗಿಯರ ಕೈ ಬೆರಳುಗಳಲ್ಲಿ ಒಂದೇ ಥರದ ತಾಯ್ತಾ ಇತ್ತು ಅಂತ ಹೇಳ್ತಾನೆ.
ಈ ವಿಷಯವೆಲ್ಲ ಕೇಳಿದಂತ ಅಪರ್ಣಾ ಶಾಕ್ ಆಗಿ ಹೋಗ್ತಾಳೆ. ಯಾಕಂದ್ರೆ ಅವಳ ಕೈಯಲ್ಲೂ ಕೂಡ ಅದೇ ತರದ ತಾಯ್ತಾ ಇರುತ್ತೆ. ಅಂಡ್ ಅದನ್ನ ಆರವನ ಮದರ್ ಇವಳಿಗೆ ಕಟ್ಟಿರ್ತಾರೆ. ಸೀನ್ ಕಟ್ ಮಾಡಿದ್ರೆ ಮನೆಗೆ ಬಂದಂತ ಅಪರ್ಣಾ ಎಲ್ಲರ ಮೇಲೂ ಕೂಡ ಅನುಮಾನದಿಂದಲೇ ಇರ್ತಾಳೆ. ಅಷ್ಟರಲ್ಲಿ ಆರವನ ಮದರ್ಗೆ ಹೆಲ್ತ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಆಕೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅದೇ ಗಡಿಬಿಡಿಯಲ್ಲಿ ಆರವ್ ತನ್ನ ಹಾಸ್ಪಿಟಲ್ ಫಾರ್ಮ್ ಅನ್ನ ಫಿಲ್ ಮಾಡುವಂತೆ ಅಪರ್ಣಾಳ ಕೈಗೆ ಕೊಡ್ತಾನೆ. ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತಹ ಅಪರ್ಣಾ ಆ ಎಂಟ್ರಿ ಫಾರಂ ನಲ್ಲಿ ಆರವನ ಹೆಸರನ್ನ ಸುಪ್ರಜಿತ್ ಬ್ಯಾನರ್ಜಿ ಅಂತ ಬರೀತಾಳೆ. ನಂತರ ಹಾಸ್ಪಿಟಲ್ನವರು ಸುಪ್ರಜಿತ್ ಬ್ಯಾನರ್ಜಿ ಅಂತ ಕರೆದಾಗ ಆರವ್ ಆ ಹೆಸರಿಗೆ ರಿಯಾಕ್ಟ್ ಆಗಿ ಅವ್ರ ಹತ್ರಕ್ಕೆ ಹೋಗ್ತಾನೆ. ಇದನ್ನು ನೋಡ್ತಾ ಕೂತಿದ್ದಂತಹ ಅಪರ್ಣಾ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ವಿಷಯವನ್ನ ಅರ್ಥ ಮಾಡಿಕೊಂಡಂತ ಆರವ್ ನನ್ನ ಹೆಸರನ್ನ ಯಾಕೆ ನೀನು ಚೇಂಜ್ ಮಾಡಿ ಬರ್ತಿದ್ಯಾ ಅಂತ ಹೆಂಡತಿಯನ್ನ ಕೇಳ್ತಾನೆ. ಆದ್ರೆ ಅಪರ್ಣಾ ಮಾತಾಡೋದಿಲ್ಲ. ಆದ್ರೆ ಅವಳಿಗೆ ಒಳಗೊಳಗೆ ಅನಿಸ್ತಾ ಇರುತ್ತೆ ಇಷ್ಟರಲ್ಲಿ ನನ್ನ ಲೈಫಲ್ಲಿ ಏನೋ ನಡೆಯುತ್ತೆ ಅಂತ. ಹೀಗಾಗಿ ಅವಳು ತಕ್ಷಣ ತನ್ನ ತವರು ಮನೆಗೆ ಹೊರಟು ಹೋಗ್ತಾಳೆ. ಅದೇ ಸಂದರ್ಭದಲ್ಲಿ ಅವಳಿಗೆ ಮನೆಯ ಕಬೋರ್ಡ್ನಲ್ಲಿ ಯಾವ ಕಾಣಿಸಿದಂತ ವಿಷಯ ನೆನಪಿಗೆ ಬರುತ್ತೆ. ಹೀಗಾಗಿ ಅವಳು ಆ ಏರಿಯಾದಲ್ಲಿ ಯಾವಗಳನ್ನ ಹಿಡಿಯುವಂತಹ ವ್ಯಕ್ತಿ ಹತ್ರಕ್ಕೆ ಹೋಗ್ತಾಳೆ. ಆಗ ಆ ಹಾವಾಡಿಗೆ ಹೇಳ್ತಾನೆ, ದಿಲೀಪ್ ಅನ್ನುವಂತ ವ್ಯಕ್ತಿ ತನ್ನ ಮಗಳಿಗೆ ತೋರಿಸೋದಕ್ಕಂತ ಹಾವನ್ನ ತಗೊಂಡೋಗಿದ್ದಾನೆ ಅಂತ ಹೇಳ್ತಾನೆ. ತಕ್ಷಣ ಅವಳು ಆರವನ ಮನೆಗೆ ಹೋಗ್ತಾಳೆ. ಆದ್ರೆ ಮನೆಯಲ್ಲಿ ಇದ್ದವರೆಲ್ಲರೂ ಕೂಡ ಹಾಸ್ಪಿಟಲ್ನಲ್ಲಿ ಇರೋದ್ರಿಂದ ಮಲ್ಲಿಕಾ ಮಾತ್ರನೇ ಒಬ್ಬಂಟಿಯಾಗಿ ಕಾಣಿಸ್ತಾಳೆ. ಇನ್ನು ಆಕೆಯ ಮೆಂಟಲ್ ಕಂಡೀಷನ್ ಬಗ್ಗೆ ಅನುಮಾನ ಬಂದು ಆಕೆಯ ರಿಪೋರ್ಟ್ಗಳನ್ನು ಚೆಕ್ ಮಾಡಿದ್ರೆ ಮಲ್ಲಿಕಾ ತೆಗೆದುಕೊಳ್ತಾ ಇರುವಂತ ಮೆಡಿಸನ್ ಅನ್ನ ಡಾಕ್ಟರ್ ರೆಫರೇ ಮಾಡಿಲ್ಲ ಅನ್ನೋದು ತಿಳಿಯುತ್ತೆ. ಅಂಡ್ ಇದೇ ವಿಷಯವನ್ನ ಅಪರ್ಣ ಮಲ್ಲಿಕಾ ಹತ್ರ ಹೇಳಿದ್ರೆ ಅದಕ್ಕೆ ಮಲ್ಲಿಕಾ ನನಗೆ ಆ ಮೆಡಿಸನ್ಸ್ ಅನ್ನ ತೆಗೆದುಕೊಳ್ಳೋದು ಬಿಟ್ಟು ಬೇರೆ ಆಪ್ಷನ್ ಏನು ಕೂಡ ಇಲ್ಲ ಅಂತ ಹೇಳ್ತಾಳೆ. ಆಗಲೇ ಆ ಮನೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ರಿವೀಲ್ ಮಾಡ್ತಾಳೆ. ತುಂಬಾ ದಿನಗಳ ಹಿಂದೆ ಸೋನಲ್ ಚಂದನ್ ಅನ್ನುವಂತ ವ್ಯಕ್ತಿಯನ್ನ ಲವ್ ಮಾಡಿರ್ತಾಳೆ. ಒಂದಿನ ಈ ಮನೆಯವರೆಲ್ಲರೂ ಕೂಡ ಮ್ಯಾರೇಜ್ಗಂತ ಹೋಗಿದ್ದಾಗ ಸೋನಲ್ ತನ್ನ ಬಾಯ್ ಫ್ರೆಂಡ್ ಅನ್ನ ಮನೆಗೆ ಕರೆಸ್ಕೊಂಡಿರ್ತಾಳೆ ಮತ್ತು ಆತನ ಜೊತೆಯಲ್ಲಿ ಇಂಟಿಮೇಟ್ ಆಗ್ತಾ ಇರ್ತಾಳೆ. ಆದ್ರೆ ಅಕಸ್ಮಾತ್ ಆಗಿ ಅದೆಲ್ಲವನ್ನೂ ಕೂಡ ನೋಡಿದಂತಹ ದಿಲೀಪ್ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾನೆ. ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ಸೋನಲ್ನ ಬ್ರದರ್ ಆದಂತಹ ಆರವ್ ಚಂದನನ್ನ ಹುಡುಕಾಡ್ತಾನೆ ಮತ್ತು ಅವನ ಸಿಕ್ಕ ತಕ್ಷಣ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಚೆನ್ನಾಗಿ ಹೊಡಿತಾನೆ. ಇನ್ನು ಆ ಜಗಳದಲ್ಲಿ ಚಂದನ್ಗೆ ತುಂಬಾ ಏಟ್ ಬಿದ್ದಿರುತ್ತೆ. ಹೀಗಾಗಿ ಬ್ಲೀಡಿಂಗ್ ಆಗ್ತಾ ಇದ್ದಂತ ಅವನು ತಕ್ಷಣ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ಆದ್ರೆ ದಿಲೀಪ್ ಮಾತ್ರ ಅವನನ್ನು ಹಾಸ್ಪಿಟಲ್ಗೆ ಸೇರಿಸಲೇಬಾರದು, ಇಲ್ಲಿ ಅವನನ್ನು ಮುಗಿಸ್ಬಿಡ್ಬೇಕು ಅಂತ ಆರವನನ್ನ ರೈಸ್ ಮಾಡ್ತಾನೆ. ಇದರಿಂದಾಗಿ ಆರವ್ ಚಂದನನ್ನ ಅಲ್ಲೇ ಕೊಂದು ಹಾಕ್ತಾನೆ. ಇನ್ನು ಇದೆಲ್ಲವನ್ನು ಕೂಡ ನೋಡಿದಂತ ಸೋನಲ್ ಅಲ್ಲಿಂದ ಓಡಿ ಹೋಗ್ತಾ ಇರ್ತಾಳೆ. ಆದ್ರೆ ಅವಳನ್ನ ಫಾಲೋ ಮಾಡ್ಕೊಂಡು ಬಂದಂತಹ ದಿಲೀಪ್ ಆನಂತರ ವಾಪಸ್ ಬಂದು ಸೋನಲ್ ಕೂಡ ಸತ್ತೋಗ್ಬಿಟ್ಲು ಅಂತ ಮನೆಗೆ ಬಂದು ಹೇಳ್ತಾನೆ. ಹೀಗಾಗಿ ಈ ಎರಡು ಸಾವುಗಳ ಕಾರಣದಿಂದಲೇ ಈ ಫ್ಯಾಮಿಲಿಯಲ್ಲಿ ಎಷ್ಟು ಅನರ್ಥಗಳು ನಡೆದುವುದು ಅಂತ ಮಲ್ಲಿಕಾ ಹೇಳ್ತಾ ಇರ್ತಾಳೆ. ನಂತರ ಆಕೆ ಇದೇ ವಿಷಯವಾಗಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಅಗೌರ ಬಾಬಾನನ್ನ ಮೀಟ್ ಮಾಡಿದ್ರು. ಆ ಟೈಮಲ್ಲಿ ಬಾಬಾ ಹೇಳಿದ್ರು, ನೀವು ತುಂಬಾ ದೊಡ್ಡ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀರಿ, ಇದಕ್ಕೆಲ್ಲ ನೀವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಂದ್ರೆ ಆರು ಜನ ಯುವತಿಯರನ್ನ ಬಲಿ ಕೊಡಬೇಕು, ಅದರಲ್ಲೂ ಈ ಅಕ್ಷರಗಳಿಂದ ಶುರುವಾಗುವಂತ ಹೆಸರಿರುವಂತಹ ಯುವತಿಯರನ್ನೇ ಬಲಿ ಕೊಡಬೇಕು ಅಂತಲೂ ಹೇಳ್ತಾನೆ. ಏನೇ ಕಷ್ಟಗಳು ಸವಾಲುಗಳು ಎದುರಾದ್ರೂ ಕೂಡ ಈ ಆರು ಬಲಿಗಳನ್ನ ನೀವು ಮಾಡಿದ್ರೇನೆ ನಿಮ್ಮ ಫ್ಯಾಮಿಲಿ ಶಾಪದಿಂದ ಮುಕ್ತವಾಗುತ್ತೆ ಅಂತ ಆ ಬಾಬಾ ಹೇಳಿರ್ತಾನೆ. ಆದ್ರೆ ಆರವನ ಫಾದರ್ ಆನಂತರ ಬಾಬಾನ ಮಾತುಗಳನ್ನ ನಂಬೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಗೌರಿ ಬಾಬಾ, ನಾನು ಹೇಳ್ದಂತೆ ನೀವು ಮಾಡದೆ ಹೋದ್ರೆ ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ರಕ್ತವಾಂತಿ ಮಾಡಿಕೊಂಡು ಸತ್ತೋಗ್ತೀರಿ ಅಂತ ಹೇಳಿ ಕಳಿಸ್ತಾನೆ. ಇನ್ನು ಮನೆಗೆ ಬಂದಂತ ಆರವನ ಫಾದರ್ಗೆ ಇದ್ದಕ್ಕಿದ್ದಂತೆ ರಕ್ತವಾಂತಿ ಶುರು ಆಗುತ್ತೆ. ಇದರಿಂದಾಗಿ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ ಮತ್ತು ಅಗೌರಿ ಬಾಬಾನ ಸತ್ಯವನ್ನ ನಂಬ ತಡುತ್ತಾರೆ. ಹೀಗಾಗಿನೇ ಈ ಫ್ಯಾಮಿಲಿಯವರೆಲ್ಲರೂ ಕೂಡ ಒಂದೊಂದೇ ಹುಡುಗಿಯನ್ನ ಯಾಮಾರಿಸಿ ಕರ್ಕೊಂಡು ಬಂದು ಬಲಿ ಕೊಟ್ಬಿಟ್ರು ಅಂತ ಹೇಳ್ತಾಳೆ. ಮತ್ತು ಈ ಅಕ್ಷರದಿಂದ ಶುರುವಾಗುವಂತಹ ನೀನೇ ಆ ಆರನೇ ಬಲಿ ಅಂತ ಹೇಳ್ತಾಳೆ. ಇದರಿಂದ ಗಾಬರಿಯಾಗಿ ಹೋದಂತ ಅಪರ್ಣಾ ತಕ್ಷಣ ಆ ಮನೆಯಲ್ಲಿರುವಂತಹ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಳ್ತಾಳೆ. ಆದಷ್ಟು ಬೇಗ ಈ ಮನೆಯಿಂದ ಹೊರಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂದ್ಕೊಂಡು ಬಾಗಿಲತ್ರಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಆ ಫ್ಯಾಮಿಲಿಯವರೆಲ್ಲರೂ ಕೂಡ ಬಾಗಿಲಿನ ಮುಂದ್ಗಡೆನೇ ನಿಂತಿರ್ತಾರೆ. ತಕ್ಷಣ ಆರವ್ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನು ಬಿಗಿಯಾಗಿ ಹಿಡಿದು ಒಂದು ರೂಮ್ ಒಳಕ್ಕೆ ತಳ್ಳಿ ಡೋರ್ ಲಾಕ್ ಮಾಡ್ತಾನೆ. ಆನಂತರ ಅಪರ್ಣಾಗೆ ಅರ್ಥವಾಗತೊಡಗುತ್ತೆ ಇದೆಲ್ಲವನ್ನು ಕೂಡ ಮರೆಯಲ್ಲಿ ನಿಂತು ಮಾಡಿಸ್ತಾ ಇರೋದು ದಿಲೀಪೇ ಅಂತ. ಸೊ ಅವಳು ಆಗಂದುಕೊಳ್ಳುತ್ತಿರುವಾಗಲೇ ದಿಲೀಪ್ ಅಲ್ಲಿಗೆ ಬರ್ತಾನೆ. ಅಂಡ್ ಇದೆಲ್ಲವನ್ನು ಕೂಡ ಆತ ಯಾಕೆ ಮಾಡ್ದ ಅನ್ನೋದನ್ನ ರಿವೀಲ್ ಮಾಡ್ತಾನೆ. ನಾನು ಆರವನ ಸಿಸ್ಟರ್ ಆದಂತ ಸೋನಲನ್ನ ತುಂಬಾ ಇಷ್ಟಪಡ್ತಾ ಇದ್ದೆ, ಆದ್ರೆ ಅವಳು ಮಾತ್ರ ನನ್ನನ್ನು ಬಿಟ್ಟು ಚಂದನ್ ಅನ್ನುವಂತ ಹುಡುಗನನ್ನ ಲವ್ ಮಾಡ್ಬಿಟ್ಲು. ಜೊತೆಗೆ ಅವಳು ಮನೆಯಲ್ಲಿ ಯಾರು ಕೂಡ ಇಲ್ಲದೆ ಇದ್ದಾಗ ಚಂದನನ್ನ ಮನೆಗೆ ಕರ್ಕೊಂಡು ಬಂದು ಮನೆಯಲ್ಲಿ ಮಜಾ ಮಾಡ್ತಾ ಇದ್ಲು. ಅದೆಲ್ಲವನ್ನು ಕೂಡ ಕದ್ದು ನೋಡ್ತಾ ಇದ್ದಂತ ನನಗೆ ವಿಪರೀತವಾಗಿ ಸಿಟ್ಟು ಬರ್ತಾ ಇತ್ತು. ಹೀಗಾಗಿನೇ ನಾನು ಪ್ಲಾನ್ ಮಾಡಿ ಆರವನನ್ನ ಚಂದನ್ ವಿರುದ್ಧ ಎತ್ತಿ ಕಟ್ಟಿದೆ ಮತ್ತು ಚಂದನನ್ನ ಆರವನಿಂದಲೇ ಕೊಲೆ ಮಾಡಿಸ್ದೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತಹ ಸೋನಲ್ನನ್ನ ನಾನು ಫಾಲೋ ಮಾಡ್ತಾ ಹೋದೆ ಮತ್ತು ಅವಳ ಹತ್ರ ನನ್ನ ಪ್ರೀತಿಯನ್ನ ಹೇಳ್ಕೊಂಡೆ. ಆದ್ರೆ ಅವಳು ನನ್ನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಮತ್ತು ಅವಳು ಮೇಲಿಂದ ನೀರೊಳಕ್ಕೆ ಯಾರಿ ಸೂಸೈಡ್ ಮಾಡ್ಕೊಂಡ್ಬಿಟ್ಲು ಅಂತ ಹೇಳ್ತಾನೆ.
ಈ ಫ್ಯಾಮಿಲಿ ಮುಂಚಿನಿಂದಲೂ ಕೂಡ ನನ್ನನ್ನು ಒಬ್ಬ ಕೆಲಸದವನಂತೆ ನೋಡ್ತಾ ಇದೆ. ಹಾಗಾಗಿನೇ ನಾನು ಈ ಫ್ಯಾಮಿಲಿ ಮೇಲೆ ರಿವೆಂಜ್ ತಗೊಳ್ಬೇಕು ಅಂತ ಡಿಸೈಡ್ ಆದೆ. ಮತ್ತು ಅಗೌರ ಬಾಬಾನನ್ನ ಮೀಟ್ ಮಾಡಿ ಅವನ ಜೊತೆ ಟೈಅಪ್ ಆಗಿ ಈ 5 ಜನ ಹುಡುಗಿಯರನ್ನ ಈ ಫ್ಯಾಮಿಲಿ ಕೊಲೆ ಮಾಡುವಂತೆ ಮಾಸ್ಟರ್ ಪ್ಲಾನ್ ಅನ್ನು ನಾನೇ ಮಾಡಿದ್ದೆ ಅಂತ ಹೇಳ್ತಾನೆ. ಇನ್ನು ಫೈನಲ್ ಆಗಿ ದಿಲೀಪ್ ಅಪರ್ಣಾಳನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಎಂಟರ್ ಆದಂತ ಮಲ್ಲಿಕಾ ದಿಲೀಪ್ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕೊಂದು ಹಾಕ್ತಾಳೆ. ಮತ್ತು ಅಪರ್ಣಾಳನ್ನ ರಿಲೀಸ್ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳುವಂತೆ ಹೇಳ್ತಾಳೆ. ಇನ್ನು ಆರೋ ಆ ರೂಮ್ನೊಳಗೆ ಬರುವಷ್ಟರಲ್ಲಿ ಅಪರ್ಣ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಇನ್ನು ಗಾಬರಿಯಲ್ಲಿ ಆ ರಸ್ತೆಗಳಲ್ಲಿ ಓಡ್ತಾ ಬರ್ತಾ ಇದ್ದಂತ ಅಪರ್ಣ ಒಂದು ಕಾರಿಗೆ ಅಡ್ಡ ಬರ್ತಾ ಬರ್ತಾ ಕಂಗಲಾಗಿ ಪಕ್ಕಕ್ಕೆ ಬೀಳ್ತಾಳೆ. ಇದನ್ನು ನೋಡಿದಂತ ಯಾರೋ ಅನ್ನೋನ್ ಪರ್ಸನ್ ಅವಳ ಹತ್ರಕ್ಕೆ ಬಂದು ಹುಷಾರಾಗಿ ಅವಳನ್ನ ಮೇಲಕ್ಕೆತ್ತಾರೆ. ಅಸಲಿಗೆ ಅವರು ಯಾರೋ ಅಲ್ಲ, ಸೋನಲ್ ಮತ್ತು ಚಂದನ್. ಯಾವತ್ತೋ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂತಹ ಅವರನ್ನ ಅಲ್ಲಿ ನೋಡಿದಂತ ಅಪರ್ಣ ಶಾಕ್ ಆಗಿ ಹೋಗ್ತಾಳೆ. ಇದರೊಂದಿಗೆ ಈ ವೆಬ್ ಸೀರೀಸ್ ಎಂಡ್ ಆಗುತ್ತೆ. ನಮಸ್ಕಾರ.